ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಯ ನೇತೃತ್ವ ವಹಿಸಿರುವ ಕೂಡಲ ಸಂಗಮ ಮಠದ ಪೀಠಾಧಿಪತಿ ಜಯ ಮೃತ್ಯುಂಜಯ ಶ್ರೀಗಳ ಜೊತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ನಡೆಸಿರುವಂತಹ ಮಾತುಕತೆಯಲ್ಲಿದೆ ಶ್ರೀಗಳು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಲಿಂಗಾಯತ ಪಂಚಮಶಾಲಿಗಳಿಗೆ ಟು ಎ ಮೀಸಲಾತಿ ಹೋರಾಟ ಸರ್ಕಾರ ಮತ್ತು ಸಮುದಾಯದ ನಡುವೆ ನೀ ಕೊಡೆ ನಾ ಬಿಡೆ ಅನ್ನುವಂತಾಗಿದೆ ಯಾಕಂದರೆ ಪಂಚಮಶಾಲಿ ಸಮುದಾಯದ ಮುಖಂಡರು ಪದೇ ಪದೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೇ ಚಳಿಗಾಲದ ಅಧಿವೇಶನದಲ್ಲಿ ಹತ್ತೊಂಬತ್ತರಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದು ಮುಖ್ಯಮಂತ್ರಿಗಳು ಆಶ್ವಾಸನೆ ನೀಡಿದರೆ ತಾಯಿ ಮೇಲೆ ಆಣೆ ಮಾಡಿ ಆಶ್ವಾಸನೆ ನೀಡಿರುವಂಥದ್ದು ಆ ಆಶ್ವಾಸನೆಗೆ ಬಗ್ಗೆ ಪ್ರತಿಭಟನೆಯನ್ನು ಕೈಬಿಟ್ಟಿರುವಂಥದ್ದು ಆದರೆ ಇಂದು ಸಚಿವ ಸಂಪುಟ ಸಭೆ ಇದೆ ಇಂದಾದರೂ ಸರ್ಕಾರ ಪೂರಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಫೈನಲ್ ಅಂತಿಮ ಘಟ್ಟಕ್ಕೆ ಬಂದಿದೆ ಇಂದು ನಾವು ಏನಂದ್ರೆ ಒಂದು ಬಾಲು ಆರು ರನ್ ಬೇಕಾಗಿದೆ ಸಿದ್ದರಾಮ ಏನು ಬಸವರಾಜ ಬೊಮ್ಮಾಯಿ ಅವರು ಸಿಕ್ಸ್ ಹೊಡಿತಾರೆ ಅನ್ನುವಂಥ ಭರವಸೆಯಲ್ಲಿದ್ದೀವಿ ಅಂತ ಹೇಳ್ತಾರೆ ಒಂದು ವೇಳೆ ಸಿಕ್ಸ್ ಹೊಡೆದೆ ಸೋತ್ರೆ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸಾಮ್ಗಳೇ ಮಾತಾಡಿದೆ ಸಾಮ್ಗಳೇ ಈಗ ಫೈನಲ್ ಹಂತಕ್ಕೆ ಬಂದಿದೆ ಇವತ್ತೇನಾದರೂ ವ್ಯತಿರಿಕ್ತವಾದಂಥ ಹೇಳಿಕೆ ಬಂದರೆ ನಿರ್ಧಾರ ಬಂದರೆ ನಿಮ್ಮ ಹೋರಾಟ ಮುಂದೆ ಯಾವ ರೀತಿ ಇರುತ್ತೆ ನಾನೇಗಂತರೂ ಈಗ ಹೋರಾಟ ಇಷ್ಟು ಎರಡು ವರ್ಷ ನಿರಂತರ ಮಾಡ್ಕೊತ ಬಂದೀವಿ ನಮ್ಮ ಹೋರಾಟಕ್ಕೆ ಯಾವತ್ತೂ ಜಯ ಸಾಧ್ಯ ಅಂತ ಬಂದೈತಿ ಹಾಗಾಗಿ ಇವತ್ತಿನ ಹೋರಾಟದ ಅಂತೆ ಅಂದರೆ ಮೀಸಲಾತಿಯನ್ನು ಕೊಡುವಂಥ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೀವಿ ಅದನ್ನು ಮುಖ್ಯಮಂತ್ರಿಗಳು ಇವತ್ತು ಖಂಡಿತವಾಗಿಯೇ ಸಚಿವ ಸಂಪುಟದೊಳಗೆ ಈ ಸಮಾಜದ ಪರವಾಗಿ ಒಂದು ನ್ಯಾಯಯುತವಾಗಿರ್ತಕ್ಕಂಥ ನಿರ್ಧಾರವನ್ನು ಯಾವ ಸಮುದಾಯಕ್ಕೂ ಅನ್ಯಾಯವಾಗದ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನು ಮೀಸಲಾತಿ ಸಿಗಬೇಕಾಗಿದೆ ಅದಕ್ಕೆ ಪ ಸರಿಸಮಾನವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆಲ್ಲಿದ್ದೀವಿ ಒಂದು ವೇಳೆ ಮೀಸಲಾತಿಯನ್ನು ಏನಾದರೂ ಇವತ್ತು ಇವತ್ತು ಆರನೇ ಬಾರಿಗೆ ಕೊಟ್ಟರು ಮಾತುಕೊಟ್ಟಾರೆ ಇವತ್ತೇನಾದರೂ ಮಾಡಿ ಮುಖ್ಯಮಂತ್ರಿಗಳು ತಪ್ಪು ನಡೆದ್ರಪ್ಪ ಅಂದರೆ ಅನಿವಾರ್ಯವಾಗಿ ನಾವೆಲ್ಲ ಕೂಡಿ ಸಂಜೆ ಐದು ಗಂಟೆ ಸಭೆ ಕಡೆ ಗಾಂಧಿ ಭವನದಲ್ಲಿ ನಾವೆಲ್ಲರೂ ಇದರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಹೋರಾಟ ನಿರ್ಧಾರಗಳನ್ನು ಸ್ಪಷ್ಟಗೊಳಿಸ್ತೀವಿ ಕೆಲವೊಂದಿಷ್ಟು ಕಾನೂನು ತೊಡಕುಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಇದರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಒಂದು ಒಳ್ಳೆಯ ಕೆಲಸಕ್ಕೆ ಅನೇಕ ರೀತಿ ವಿಘ್ನ ಮಾಡ್ತಾರೆ ಅದರಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ಗೊಂದಲ ಉಂಟು ಮಾಡೋ ಪ್ರಯತ್ನವನ್ನು ಕೆಲವರು ಮಾಡ್ತಾರೆ ಅದನ್ನು ಕೆಲವ್ರು ಮಾಡಕತ್ತಾರೆ ಅವ್ರ ಬಗ್ಗೆ ನಾ ಏನೂ ಹೇಳೋಕ್ಕೋಗೋಲ್ಲ ನೀವು ಏನು ಮಾಡ್ತೀರಿ ಮಾಡಿರಿ ನಾವು ಮಾತ್ರ ಆಯೋಗದ ವರದಿಯನ್ನು ಪಡ್ಕೊಂಡೇ ಮೀಸಲಾತಿಯನ್ನು ಕೇಳಿದ್ದೀವಿ ಆಯೋಗದ ವರದಿ ಬಂದೈತಿ ಅದ್ರ ಮೇಲೆ ಮೀಸಲಾತಿ ಕೊಟ್ಟಾಗ ಅದ್ರ ಮೇಲೆ ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಯಾರೇ ಮಾಡಿದ್ರು ಅದು ಕಾನೂನಲ್ಲಿ ಯಾವ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ ಕಾನೂನಾತ್ಮಕವಾಗಿರ್ತಕ್ಕಂಥ ನ್ಯಾಯವನ್ನು ನಮಗೆ ನ್ಯಾಯದೇವತೆ ಕೊಟ್ಟೇ ಕೊಡ್ತಾರೆ ಆಗ ಅವರು ಏನು ಗೊಂದಲ ಸೃಷ್ಟಿ ಮಾಡಿದ್ರು ಅದ್ರ ನಾವು ವಿಚ್ರಿತರಾಗಿಲ್ಲ ಸರ್ಕಾರ ಏನಿವತ್ತು ಮಾತು ಕೊಟ್ಟಿದೆ ತಾವೇ ಮಾತು ಕೊಟ್ಟು ನಾವು ಮಾತು ಕೊಟ್ಟಿಲ್ಲ ವಿಧಾನಸಭೆ ಮುತ್ತಿಗೆ ಹಾಕಬೇಕಾಗಿತ್ತು ಮಾತಿ ಬೆಲೆ ಕೊಟ್ಟು ಮುತ್ತಿಗೆ ಹಾಕಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾತು ಕೊಟ್ಟಿದ್ರಿ ಇಪ್ಪತ್ತ ಒಂಬತ್ತನೇ ತಾರೀಕು ಒಂದು ವಾರ ಟೈಮ್ ಕೊಡ್ರಿ ಅಂತೇಳಿ ಆ ಪ್ರಕಾರ ಸರ್ಕಾರ ಗಟ್ಟಿಯಾಗಿ ಸಚಿವ ಸಂಪುಟ ಸಭೆ ಕರೆದೈತಿ ನಾವು ಖಂಡಿತವಾಗಿ ಜಯವನ್ನು ಪಡಿತೀವಿ ನಿಮ್ಮ ಏನಾದರೂ ವ್ಯತಿರಿಕ್ತವಾದಂಥ ಇದು ಬಂದರೆ ಹೋರಾಟದ ಬಗ್ಗೆ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ನಮ್ಮ ಜನಕ್ಕೆ ಹೇಳ್ತಾನೆ ಯಾರು ಸಹ ನ್ಯಾಯಾಲಯದ ಗೊಂದಲಕ್ಕೆ ಯಾರು ಸಹ ಒಳಪಡಬೇಡ್ರಿ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇಡೋಣ ಭಗವಂತನ ಪ್ರಾರ್ಥನೆ ಮಾಡೋಣ ಸಂಜೆ ಐದು ಗಂಟೆಗೆ ಮೀಸಲಿ ಸಿಗುತ್ತೆ ಒಂದು ವೇಳೆ ಯಾವ ಕಾರಣಕ್ಕೂ ಮೀಸಲಾತಿ ಸಿಗದೇ ಇದ್ದರೆ ನಾವು ನೀವು ಎಲ್ಲರೂ ಕೂಡಿಕೊಂಡು ಹೋರಾಟಕ್ಕಂತರೂ ತಯಾರಾಗೋಣ ಇದಿಷ್ಟು ಜಯ ಮುತ್ತುಂಜಯ ಸ್ವಾಮೀಜಿಗಳ ಮಾತು ಯಾರೂ ಸಮಾಜದ ಏನು ಮುಖಂಡರು ಅವರು ಕೆ ಕರೆ ಕೊಟ್ಟಂತೆ ಹೋರಾಟವನ್ನು ಮುಂದುವರೆಸೋಣ ಸರ್ಕಾರ ಏನಾದರೂ ವ್ಯತಿರಿಕ್ತವಾದಂಥ ನಿರ್ಧಾರವನ್ನು ತೊಗೊಂಡ್ರೆ ಮುಂದಿನ ಹೋರಾಟವನ್ನು ರೂಪುರೇಷವನ್ನು ಸಂಜೆ ಐದು ಗಂಟೆಯ ನಂತರ ಘೋಷಿಸೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸರ್ಪರ ಜೊತೆ ಅಣ್ಣಪ್ಪ ಬಾರ್ಕಿ ಪವರ್ ಟಿ ವಿ ಬೆಳಗಾವಿ